ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ಕನ್ನಡ ಇನ್ ಕ್ಯಾನಡಾ. ಅಂದ ಹಾಗೆ ನಾವು ಫೆಬ್ರವರಿ ತಿಂಗಳ ಕೊನೆಯ ವಾರದಲ್ಲಿದ್ದೇವೆ. ಇನ್ನೂ ಕೆಲವು ದಿನಗಳುಂಟು. ನಿಮ್ಮಲ್ಲಿ ಮಹಿಳೆಯರು ಅಥವಾ ಹೆಣ್ಣು ಮಕ್ಕಳೇನಾದ್ರೂ ಅಚೀವ್ಮೆಂಟ್ ಮಾಡಿದ್ರೆ, ಫೋಟೋ ಕಳಿಸಿ ನಿಮ್ಮ ಹೆಸರು ಏನ್ ಅಚೀವ್ ಮಾಡಿದ್ದೀರಾ ಅಂತ ತಿಳಿಸಿದ್ರೆ, ಮಾರ್ಚ್ ತಿಂಗಳಲ್ಲಿ ನಾನದನ್ನ ಡಿಸ್ಪ್ಲೇ ಮಾಡ್ತೇನೆ ನನ್ನ ಚಾನೆಲ್ ಅಲ್ಲಿ. ಅಂದ ಹಾಗೆ ಮಹಿಳಾ ದಿನಾಚರಣೆ ನಾವು ನೆಕ್ಸ್ಟ್ ಮಂತ್ ಪ್ರಪಂಚದಾದ್ಯಂತ ಆಚರಣೆ ಮಾಡೋದ್ರಿಂದ ನಾನು ಅನ್ಕೊಂಡೆ ಒಂದು ಇದಕ್ಕೆ ಡೆಡಿಕೇಟ್ ಮಾಡಿ ಒಂದು ಹಾಡಿನ ಪ್ರಶ್ನೆ ಕೇಳೋಣ ಅಂತ ಹೇಳ್ಬಿಟ್ಟು. ಏನಪ್ಪ ಇವ್ರು ಹಾಡು ಕೇಳ್ತಾರ ಪುನಃ ಅನ್ಕೊಂಡ್ರೆ, ನಿಮ್ಗೆಲ್ಲರಿಗೂ ಎಸ್ಪೆಷಲಿ ಮಹಿಳೆಯರು ಎಲ್ಲರಿಗೆ ಖುಷಿ ಆಗತ್ತೆ ಈ ಹಾಡಿನ ಯಾವುದು ಅಂತ ಗೊತ್ತಾದ್ರೆ. ಅಂದಹಾಗೆ ಇದು 45 ವರ್ಷದ ಹಿಂದಿನ ಹಾಡು. ಆಗಲೇ ಅಷ್ಟು ಚಂದದ ಹಾಡನ್ನು ಹೇಳಿದ್ದಾರಂತ ಹೇಳಿದ್ರೆ, ಆ ಲಿರಿಕ್ಸ್ ಇರ್ಬೋದು ಅಥವಾ ಹಾಡಿನ ಒಂದು ಟ್ಯೂನ್ ಎಂಥದೇ ಆಗಿರ್ಬೋದು, ಬಹಳ ಚಂದ ಉಂಟು. ಅದು 45 ವರ್ಷದ ಹಿಂದೆ ನಟಿ ಆರತಿ ಹಾಗೂ ಶ್ರೀನಾಥ್ ಅವರು ನಟಿಸಿರುವ ಒಂದು ಮೂವಿಯ ಹಾಡಿದು. ಮಧ್ಯದ ಒಂದು ತುಣುಕನ್ನು ಹೇಳ್ತೇನೆ, ನಿಮ್ಮಲ್ಲಿ ಗೊತ್ತಿದ್ರೆ ಆ ಹಾಡು ಹಾಗೂ ಮೂವಿ ಗೊತ್ತಿದ್ರೆ ಡೀಟೇಲ್ ನನಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ನೋಡೋಣ. ಬನ್ನಿ, ಹೆಚ್ಚು ಮಾತು ಬೇಡ, ಈ ಹಾಡಿನ ತುಣುಕನ್ನ ಹಾಡ್ತೇನೆ. ಅಂದ ಹಾಗೆ ನನ್ನ ವಾಯ್ಸ್ ಆಗ್ಲಿ ನನ್ನ ಧಾಟಿ ಚೆನ್ನಾಗಿಲ್ಲ, ಬೇಜಾರು ಮಾಡ್ಕೊಳ್ಬೇಡಿ, ಅಷ್ಟು ಚೆನ್ನಾಗಿ ಹಾಡ್ಲಿಕ್ಕೆ ಬರಲ್ಲ ನನಗೆ. ಓಕೆ, ಈ ಹಾಡು ಹೀಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂದ್ರೆ, ಗುಲಾಮಳಿವಳಲ್ಲ ಸಲಾಮು ಹೊಡೆಯಲ್ಲ, ಕುತಂತ್ರವಿಲ್ಲದೆ ಅತಂತ್ರವಾಗದೆ ಸ್ವತಂತ್ರಳಾಗಿ ಹೇಳು. ನಾನು ಮೊದ್ಲೇ ಹೇಳ್ದಂಗ ನನ್ಗೆ ಅದು ಹೇಳಲಿಕ್ಕೆ ಬರೋದಿಲ್ಲ, ತುಂಬಾ ಕಷ್ಟದ ಹಾಡದು. ಅದರ ಮತ್ತೊಂದು ಹಾಡಿನ ತುಣುಕು ನಿಮ್ಗೆ ಗೊತ್ತಾಗ್ಬೋದು, ಹೀಗಿದೆ. ನಾಗರಿಕತೆಯ ನಾಟಕದಲ್ಲಿ ನಟಿಸುವ ಹೆಣ್ಣಲ್ಲ, ಆಧುನಿಕತೆಯ ಅಂಧಕಾರದಲ್ಲಿ ಮೆರೆಯುವ ಹೆಣ್ಣಲ್ಲ, ಆದರ್ಶವಿಲ್ಲದ ಅಂಧತೆಯಲ್ಲಿ ಅಳಿಯುವ ಹೆಣ್ಣಲ್ಲ. ಸೊ ಇದು ಹಾಡು ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನನ್ಗೆ ಹಾಡ್ಲಿಕ್ಕೆ ಬರೋದಿಲ್ಲ. ಎಂತ ಅದ್ಭುತವಾದಂತ ಲಿರಿಕ್ಸ್ ಅಂದ್ರೆ, ಈಗಿನ ಕಾಲದ ಮಹಿಳೆಯರಿಗೆ ಇದು ಬಹಳ ಅನ್ವಯಿಸುತ್ತದೆ ಅಂತ ನನ್ನ ಒಂದು ಅನಿಸಿಕೆ. ಅಂದ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನೀವೇನ್ ನೋಡ್ತೀರಾ ಅಂತ ಬ್ಯಾಕ್ ಸ್ಕ್ರೀನ್ ಅಲ್ಲಿ ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೇನೆ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗ್ಬೋದು, ನೋಡಿ ಮುಂದೆ. ಅದ್ರ ಮೊದ್ಲು ನಾನು ಧನ್ಯಶ್ರೀ ಬೆಂಗಳೂರಿನಿಂದ, ಸುಬ್ರಹ್ಮಣ್ಯ ಶಾಸ್ತ್ರಿ ದಾವಣಗೆರೆಯಿಂದ ನಮಸ್ಕಾರ ನಿಮ್ಗೆಲ್ಲರಿಗೂ ಸಹ, ಸುನಿಲ್ ಅಂತ ಹೇಳ್ಬಿಟ್ಟು ಶಿವಮೊಗ್ಗದಿಂದ, ಮಹಿಮಾ ಎಂ ಅವರೇ ಮನೆಯ ವಿಷಯದಲ್ಲಿ ಚಂದ ಮಾಡಿ ಕಮೆಂಟ್ ಮಾಡಿದ್ದೀರಾ, ಅಂಕೇಶ್ ಅಂತ ಹೇಳ್ಬಿಟ್ಟು ಸಹ ಸಬ್ಸ್ಕ್ರೈಬರ್, ನಿಮ್ಗೆಲ್ಲರಿಗೂ ಸಹ ತುಂಬಾ ಧನ್ಯವಾದಗಳು. ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಎಲ್ಲಾ ಸಬ್ಸ್ಕ್ರೈಬರ್ಸ್ಗೂ ಸಹ ತುಂಬಾ ಧನ್ಯವಾದಗಳು. ಚಂದ ಚಂದದ ಕಮೆಂಟ್ಸ್ ಅನ್ನ ಹಾಕಿದ್ದೀರಾ, ನನ್ಗೆ ಬಹಳ ಖುಷಿ ಆಗತ್ತೆ. ಇನ್ಫ್ಯಾಕ್ಟ್ ಅದನ್ನ ಓದ್ಬೇಕಂತ ಆಸೆ ಆಗತ್ತೆ ನನ್ಗೆ. ನೋಡೋಣ ಮುಂದಿನ ನನ್ನ ವಿಡಿಯೋಗಳಲ್ಲೆಲ್ಲ ನಾನು ಆದ್ರೆ ಸಾಧ್ಯವಾದ್ರೆ ನಿಮ್ಮ ಕಮೆಂಟ್ಸ್ ಅನ್ನ ಓದ್ಲಿಕ್ಕೆ ಸಹ ಪ್ರಯತ್ನ ಪಡ್ತೇನೆ. ಇವತ್ತು ತುಂಬಾ ಸ್ಪೆಷಲ್ ಡೇ ನಮ್ಗೆ, ಯಾಕಂದ್ರೆ ಮಗಂದು ಮ್ಯೂಸಿಕ್ ಕಾನ್ಸರ್ಟ್ ಇದೆ, ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದೀವಿ. ಇನ್ನೊಂದು 10 ನಿಮಿಷದಲ್ಲಿ ಈಗ ಹೊರಡ್ತೀವಿ. ಈಗ 6:30 ಆಯ್ತು, ಇವನ್ಗೆ ಕಾನ್ಸರ್ಟ್ ಇರೋದು 7:30. ಸೊ ಈಗ ನೋಡ್ತಿದ್ದೀರಾ ಹೊರಗಡೆ ಹೇಗೆ ಇದೆ.
ಪರ್ಫಾರ್ಮೆನ್ಸ್ ಎಲ್ಲ ಆಯ್ತು, ತುಂಬಾ ಚೆನ್ನಾಗಿತ್ತು, ಬಹಳ ಖುಷಿ ಆಯ್ತು ನಮ್ಗೆ ನೋಡಿ. ಆಯ್ತು, ಈಗ ನೋಡಿ ಹೋಗ್ತಾ ಇದ್ದೇವೆ. ಇವ್ರು ಕಾರ್ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ, ಇವೀಗೆಲ್ಲ ಹಾಕೊಂಡಿದ್ದಾನೆ. ವೀಕೆಂಡ್ ಆಗಿರೋದ್ರಿಂದ ಇವತ್ತು ನಮ್ಮ ಯಜಮಾನ್ ಅಡುಗೆ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡ್ತಿದ್ದೀರಲ್ಲ ಮಗ, ಇಲ್ಲಿ ಮಗ ಮತ್ತೆ ಯಜಮಾನ್ ಇಬ್ರು ಸೇರ್ಕೊಂಡೇನೋ ಸಾರಿ ಬಡ ಮಾಡ್ತಾ ಇದ್ದಾರೆ. ನಾನ್ ವೆಜ್ ಅಂದ್ರೆ ಚಿಕನ್ ಬಿರಿಯಾನಿ ಮಾಡ್ತಿದ್ದಾರೆ, ಮತ್ತೆ ಡೀಪ್ ಫ್ರೈ ಏನೋ ಒಂದು ಮಾಡ್ತಾ ಇದ್ದಾರೆ, ಎರಡು ಐಟಮು. ನನಗೆ ವೆಜಿಟೇಬಲ್, ನನಗೆ ವೆಜಿಟೇರಿಯನ್ ಆಗಿರೋದ್ರಿಂದ ವೆಜ್ಜಿ ಯಾವುದೋ ಒಂದು ರೆಸಿಪಿ ಮಾಡ್ತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ ಹೇಗೆ ಮಾಡ್ತೀಯಾರು ನೋಡಿ. ಸೊ ಆಲ್ಮೋಸ್ಟ್ ಒಂದು ರೆಸಿಪಿ ಆಗೇನೆ ಮಾಡಿ ಆಗಿದೆ ವೆಜಿಟೇಬಲ್ದು. ಇದು ಬಂದ್ಬಿಟ್ಟು ಬಿರಿಯಾನಿಗೆ, ಇದು ಬಿರಿಯಾನಿ ರೈಸ್ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ಇದರಲ್ಲಿ ಆನಿಯನ್ ಏನೋ ಸಾಟೆ ಮಾಡ್ತಾ ಇದ್ದಾರೆ, ಅಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದಾರೆ ನೋಡಿ, ಚಿಕನ್ದು ಚಿಕನ್ ಡೀಪ್ ಫ್ರೈ ಆಗ್ತಾ ಇದೆ. ಇಲ್ಲಿ ಎಗ್ ತಿಂತೇನೆ ಹಾಗಂದ್ಬಿಟ್ಟು. ಸೊ ಇದು ನೋಡಿ ಏನ್ ತುಂಬಾ ಕಲರ್ಫುಲ್ ಆಗಿದೆ ನೋಡಿದ್ರ, ಸ್ಟೀಮ್ ಬರ್ತಾ ಇದೆ. ನೀವು ಅನ್ಕೊಳ್ತಿರ್ಬೋದು ಏರ್ ಫ್ರೈ ಇದೆ ನಿಮ್ಮಲ್ಲಿ, ನೀವ್ ಯಾಕೆ ಡೀಪ್ ಫ್ರೈ ಮಾಡಿದ್ರಿ ಅಂತ ಹೇಳಿ. ಆಕ್ಚುಲಿ ಏನಂದ್ರೆ ಈ ರೀತಿಯ ಒಂದು ರೆಸಿಪಿಗೆ ನೀವು ಡೀಪ್ ಫ್ರೈ ಮಾಡ್ಬೇಕು, ಮತ್ತೆ ಅದು ಸಾಟೆ ಮಾಡ್ಲಿಕ್ಕೆ ಉಂಟು. ಹಾಗಾಗಿ ಇಲ್ಲಿ ನೋಡಿ ಒಳ್ಳೆ ಬಿಸಿಲುಂಟು ಈಗ, ಇವತ್ತು ತುಂಬಾ ಚೆನ್ನಾಗಿದೆ ವೆದರ್, ಆದ್ರೆ ಕೋಲ್ಡ್ ಇದೆ. ನಮ್ಮ ಕೀಕಿ ನೋಡಿದ್ರ ಅಲ್ಲಿ ಕುತ್ಕೊಂಡಿದ್ದಾಳೆ, ಅವಳ ಸಾಕ್ ಎಲ್ಲ ಉಂಟು ಅಲ್ಲೇನೆ. ಈಗ ಇದು ಬಿರಿಯಾನಿಗೆ ಎಲ್ಲ ಚಿಕನ್ ಮತ್ತೆ ಮ್ಯಾರಿನೇಟ್ ಮಾಡಿದ್ದೆಲ್ಲ ರೆಡಿ ಆಗ್ತಾ ಇದೆ. ಲೋ ಫ್ಲೇಮ್ ಅಲ್ಲಿ ಕೆಳಗಡೆ ನೋಡಿ, ಲೋ ಫ್ಲೇಮ್ ಅಲ್ಲಿ ಉಂಟು. ಮತ್ತೆ ಅಲ್ಲಿ ರೈಸ್ ರೆಡಿ ಆಗಿದೆ. ಸೊ ಇಲ್ಲಿ ಯಾವ್ದೋ ಫ್ರೈ ಮಾಡಿದ್ ಹೇಳಿದ್ನಲ್ಲ ನೋಡಿ, ರೈಸ್ ಇದ್ರಲ್ಲಿ ಏನಂದ್ರೆ ಇದು ತುಪ್ಪದಲ್ಲಿ ಮತ್ತೆ ಅದಕ್ಕೆ ಮಸಾಲದು ರಾ ಇರತ್ ನೋಡಿ, ಹೀಗೆ ಚಕ್ಕೆ ಲವಂಗ ಇದನ್ನೆಲ್ಲ ಹಾಕಿ ತುಪ್ಪದಲ್ಲಿ ಅದು ಸ್ವಲ್ಪ ನೀರೆಲ್ಲ ಹಾಕಿ ಮಾಡಿಟ್ಟಿದ್ದಾರೆ. ಈಗ ನೋಡಿದ್ರ ಇದು ಮಸಾಲ ಎಲ್ಲ ರೆಡಿ ಮಾಡಿ ಆಗಿದೆ, ಇದನ್ನೀಗ ಅದ್ರ ಮೇಲೆ ಲೇಯರ್ ಮಾಡಿ ಹಾಕ್ತೇವೆ. ನೋಡಿ ಅದು ರೈಸ್ ಮಾತ್ರ 50% ಮಾತ್ರ ಅದು ಬೇಯಿಸಿರೋದು. ಸ್ವಲ್ಪ ಜೂಮ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೇನೆ. ಅದ್ರಲ್ಲಿ ನೋಡಿ ಅದು ಬಿರಿಯಾನಿ ಇದೆಲ್ಲ ಹಾಕ್ತಾರೆ ನೋಡಿ, ಲವಂಗ ಚಕ್ಕೆ ಅದೆಲ್ಲ ಬೇ ಲೀಫ್ ಅದೆಲ್ಲ ಅದರಲ್ಲಿ ಉಂಟು. ಸೊ ಈಗ ನೋಡಿ ಪ್ಯಾನ್ ಅನ್ನ ಲೋ ಫ್ಲೇಮ್ ಅಲ್ಲಿ ಹಾಕಿಟ್ಟಿದ್ದಾರೆ, ಅದನ್ನ ಅದರ ಮೇಲೆ ಇಡ್ತಾರೆ. ಸೊ ಬಿರಿಯಾನಿಗೆ ಹೆಚ್ಚಾಗಿ ಅದು ಕಲರ್ ಹಾಕ್ತಾರೆ ನೋಡಿ, ಸ್ಯಾಫ್ರನ್ ಅಂತಾರಲ್ಲ ಎಂತ ಅದು ಕೇಸರಿ. ಸೊ ಅದು ನಾನು ತಂದಿರ್ಲಿಲ್ಲ, ಅದಕ್ಕೆ ಇವ್ರು ಏನ್ ಮಾಡ್ತಿದಾರಂದ್ರೆ ಹಳದಿ ಪೌಡರಿಗೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸೈಡ್ ಎಣ್ಣೆಯನ್ನ ಹಾಕ್ತಾರೆ ನೋಡಿ, ನಾನು ಇದನ್ನ ತಂದಿಡ್ತೇನೆ ರೆಡಿಮೇಡ್ ಹೆಚ್ಚಾಗಿ. ಕೊರಿಯಂಡರ್ ಲೀವ್ಸ್ ಹಾಕ್ತಾ ಇರೋದು, ಮತ್ತು ಸ್ವಲ್ಪ ತುಪ್ಪ ಸಹ ಹಾಕ್ತಾ ಇದ್ದಾರೆ, ಅದಕ್ಕೆ ಸ್ವಲ್ಪ ಫ್ಲೇವರ್ ಹೆಚ್ಚಾಗಿರುತ್ತಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ನೋಡಿದ್ರ ನನ್ಗೆ, ನಾನು ಈ ತರದೆಲ್ಲ ನೋಡಿರ್ಲಿಲ್ಲ ನೋಡಿ. ಇದರ ಪ್ಯಾನ್ ಮೇಲೆ ಇದನ್ನ ಇಡುವಂತ ಒಂದು ಮೆಥಡ್ ಇದು. ಸೊ ಇಲ್ಲಿ ಮತ್ತೊಂದು ವಿಶೇಷ ಏನಂದ್ರೆ ಈ ಅಲ್ಯೂಮಿನಿಯಂ ಫಾಯಿಲ್ ಇದೆ ನೋಡಿ, ಇದನ್ನ ಅದಕ್ಕೆ ಕವರ್ ಮಾಡ್ಲಿಕ್ಕೆ ಉಂಟು ನೋಡಿ, ಯಾವ ರೀತಿ ಮಾಡ್ತಾರೆ ಅಲ್ಲಿ. ನಿಮಿಷಗಳ ಕಾಲ ಹೀಗೇನೆ ನಾವು ಬಿಡಬೇಕು ಇದನ್ನ. 30 ನಿಮಿಷ ಇಲ್ಲಿ ಸೆಟ್ ಮಾಡಿದ್ದೇನೆ ನೋಡಿದ್ರ, ಇಲ್ಲಿ ಸೆಟ್ ಆಗಿದೆ ಟೈಮ್. Thank you.
ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೇನೆ ನಿಮ್ಮಲ್ಲಿ ಮಹಿಳೆಯರು ಹಾಗೂ ಹೆಣ್ಣು ಮಕ್ಕಳೇನಾದ್ರೂ ಅಚೀವ್ಮೆಂಟ್ ಮಾಡಿದ್ರೆ, ಸಣ್ಣದಿರ್ಬೋದು ಅಥವಾ ದೊಡ್ಡದು ಎಂತದೇ ಆಗಿದ್ರು ಸಹ, ನೀವು ನನ್ನ ಇಮೇಲ್ ಐ ಡಿಗೆ ಕಳಿಸ್ಕೊಡಿ ನಿಮ್ಮ ಫೋಟೋದ ಜೊತೆಯಲ್ಲಿ ಹೆಸರು ಹಾಗೂ ಏನ್ ಅಚೀವ್ ಮಾಡಿದ್ದೀರಾ ಅಂತ ಹೇಳಿ. ಅದನ್ನ ನಾನು ಮಾರ್ಚ್ ತಿಂಗಳಲ್ಲಿ ನನ್ನ ಚಾನೆಲ್ ನಲ್ಲಿ ಹಾಕ್ಬೇಕಂತಿದ್ದೇನೆ. ಮತ್ತೇನು ವಿಶೇಷ ಇಲ್ಲ, ಯಾವಾಗ್ಲೂ ನಗ್ತಾ ಇರಿ. ಟೇಕ್ ಕೇರ್, ಬೈ ಬೈ ಫ್ರಮ್ ಕನ್ನಡ ಇನ್ ಕೇರಳ.